ನಮಸ್ಕಾರ 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 ಬಂದಿದ್ದೀನಿ ಚಟಾಪಟ ಚಂದ್ರು ನಮ್ಮ ಕಿಚನ್ ನಮ್ಮ ಕಿಚನ್ ಅಂದ್ರೆ ಗೊತ್ತಲ್ಲ ಶಿವಾನಂದ ಸರ್ಕಲಲ್ಲಿ ನಿಮ್ಮ ಮನೆ ಚಂದ್ರು ಹೋಟೆಲ್ ಇದೆ ಬನ್ನಿ ಸವಿಯಾಗಿ ತಿನ್ನಿ ಒಳ್ಳೆ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಕೈಮಾ ಉಪ್ಪಿಟ್ಟು ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಬೇಗ ಮಾಡ್ಕೊಳ್ಳಿ ಕೈಮಾ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಖುಷಿಯಾಗಿ ನಿಮ್ಗೆ ತೋರಿಸ್ತಾನೆ ಇದಕ್ಕೆ ಇವಾಗ ಎರಡು ಚಕ್ಕೆ ಇದ್ದೀನಿ ಎರಡು ಲವಂಗ ಎರಡು ಏಲಕ್ಕಿ ಸ್ವಲ್ಪ ಕಾಳು ಮೆಣಸು ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪೇ ಸ್ವಲ್ಪ ಶುಂಠಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ಮಿರಿ ಎಲ್ಲ ರಾವಲ್ಲ ಚೆನ್ನಾಗಿ ರುಬ್ಕೊಂಬಾರಲ್ಲ ನಮ್ಮ ರಾವುಲ್ಲ ರುಬ್ಕೊಂಬರ್ತಾನೆ ಲೈಟ್ ಅನ್ಸೋಣ ನೋಡಿ ಇದು ಬಂದಿರವೆ ತೊಗೊಂಡಿದ್ದೀವಿ ಒಂದು ಕಪ್ಪು ಇದನ್ನು ಇದಕ್ಕೆ ಹಾಕ್ತೀವಿ ಸ್ವಲ್ಪ ಹುರ್ಕೋತೀವಿ ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡ್ರೆ ಸ್ವಲ್ಪ ನಮಗೆ ಹೊಟ್ಟೆ ಉಬ್ಬರ ಅದೆಲ್ಲ ಬರೋಲ್ಲ ಇದನ್ನೆಲ್ಲ ಹುರ್ಕೋಬೇಕು ಯಾವಾಗಲೂ ಸ್ವಲ್ಪ ನಮ್ಮ ಮನೇಲಿ ಮಾಡ್ತೀವಿ ವಾರಕ್ಕೆ ಸಲ ದಿನ ದಿನಕ್ಕೆ ಒಂದು ಸಲ ನಾವೆಲ್ಲ ಔಟ್ಡೋರ್ ಶೂಟಿಂಗ್ ಹೋಗ್ಬಿಟ್ರೆ ನಾವು ಮಾಲಾಷ್ ಅವ್ರ ಅಮ್ಮ ನಮ್ಮ ಗಿರಿಜಕ್ಕ ಅವರು ಎಲ್ಲ ಸೇರಿಕೊಂಡು ಒಂದು ಕಡೆ ಕೂತ್ಕೊಂಡು ಈಗ ಮೊನ್ನೆ ನಾವು ತೆಲುಗು ಪಿಚ್ಚರ್ಗೆ ಹೋದಾಗ ಹಳೆ ಮೆಲುಕುಗಳನ್ನು ಹಾಕಿದ್ವಿ ಸಿಕ್ಕಿದ್ರು ನೋಡಿ ಈಗ ಚೆನ್ನಾಗಿ ಬೆಚ್ಚಗಾಗಿದೆ ಸ್ವಲ್ಪ ಕೆಂಪಾರ ಬರುತ್ತೆ ಅಷ್ಟೊಳಗೆ ಇವು ರವೆ ಆಯಿತು ಅಂತ ಅರ್ಥ ಇದನ್ನು ತೆಗೆಯುವುದು ಒಂದು ತಟ್ಟೆಗೆ ಬಗ್ಸುವುದು ರವೆ ಹುರ್ಕೊಂಡಿದ್ದೀವಿ ಮಸಾಲೆ ರೆಡಿ ಮಾಡಿದ್ದೀವಿ ಈಗ ಕೈಮ ಹಾಗೂ ಎಣ್ಣೆಯನ್ನು ಹಾಕ್ತೀನಿ ಏನೇನು ಮಾಡ್ತೀನಿ ನೋಡಿ ಬೇಗ ಕಲೀರಿ ಬೇಗ ತಿನ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಪ್ರಮಾಣ ಜಾಸ್ತಿ ಆಗಬೇಕು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲನ್ನು ಈಗ ಹಾಕ್ತಾಯಿದ್ದೀನಿ ನೂರು ಅಷ್ಟು ಎಣ್ಣೆ ಸರ್ ಇದೊಂದು ನಾಲ್ಕೇ ಜನ ನಮ್ಮ ಪ್ರಾಡಕ್ಟೆಲ್ಲ ನಾಲ್ಕೇ ಜನ ತಿಂತಾ ಇರಬೇಕು ಬಾರ್ಸ್ ಕೇಳುತ್ತಾ ಇರಬೇಕು ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಸ್ವಲ್ಪ ಕಾಸ್ಟ್ಲಿಸ್ ಪ್ರಾಡಕ್ಟನ್ನು ಗೋಡಂಬಿಯನ್ನು ಹಾಕ್ತೀವಿ ಬಟಾಣಿ ಹಾಕ್ಬೋದು ಆಮೇಲೆ ಅವರೇ ಸೀಸನಲ್ಲಿ ಅವರೇಕಾಯಿ ಹಾಕ್ಬೋದು ನಾಟಿ ಕೋಳಿ ಬಟ ನಾಟಿ ಬಟಾಣಿ ಸಿಗುತ್ತೆ ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ನಾಟಿ ಬಟಾಣಿ ಸಸ್ತಾ ಇರುತ್ತೆ ಅವರೇಕಾಯಿ ಬಂದಿರುತ್ತಲ್ಲ ಅವಾಗ ಅದನ್ನು ತೆಗಿತಾರೆ ನಾಟಿ ಬಟಾಣಿ ಹಾಕ್ತಾರೆ ಅವರೇಕಾಯಿ ಇದ್ಕಿನ ಬೆಳೆ ಕೂಡ ಹಾಕೊಬೋದು ಈಗ ನೋಡಿ ಗೋಡಂಬಿ ಸ್ವಲ್ಪ ಕೆಂಪರಾಯಿತು ಒಂದು ಅರ್ಧ ಈರುಳ್ಳಿಯನ್ನು ಇದಕ್ಕೆ ಹಾಕ್ತೀನಿ ಒಂದು ಈರುಳ್ಳಿ ಈಗ ಎರಡು ಗುಂಟೂರು ಮೆಣಸಿನ್ಕಾಯಿನ ಹಿಂಗೆ ಕಟ್ ಮಾಡೋದು ನಾಲ್ಕು ಪೀಸ್ ಮಾಡಿ ಹಾಕೋದು ಒಂದು ಎರಡು ಹಸೆ ಮೆಣ್ಸಿನ್ಕಾಯಿ ಅಲ್ಲಿ ಎಂಟು ಹಾಕಿದ್ದೀನಿ ಇಲ್ಲಿ ನಾಲ್ಕು ಒಂದು ಎರಡು ಮೆಣ್ಸಿನ್ಕಾಯಿನ ನಾಲ್ಕು ಭಾಗ ಮಾಡಿ ಇದಕ್ಕೆ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಕೆಂಪಾರು ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕುತ್ತೇವೆ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪೇ ಸ್ವಲ್ಪ ಸೋಂಪು ಈಗ ಟಮೋಟೊ ಒಂದು ಟಮೊಟೊ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀವಿ ಇದು ಸ್ವಲ್ಪ ಪೇಸ್ಟ್ ಹಾಕೋದು ಇದೆಲ್ಲ ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಆವಾಗ ರುಚಿನೂ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ತಿನ್ನಿ ಆಮೇಲೆ ಹೇಳಿ ಭಾನುವಾರದ ಬಾಡೋಟಕ್ಕೆ ಉಪ್ಪಿಟ್ಟು ಮಾಡಿಬಿಟ್ಟು ಬೆಳಗ್ಗೆ ತಿಂದರೆ ಒಂದು ಡಿಫ್ರೆಂಟಾಗಿ ಬೇಕಲ್ವಾ ನೋಡಿ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಇದಕ್ಕೆ ಸೂತ್ರಧಾರರನ್ನು ಈಗ ಬಿಡುತ್ತೇನೆ ನೋಡಿ ಒಂದು ಮುನ್ನೂರು ಗ್ರಾಮ್ ಕೈಮಾ ತೊಗೊಂಡಿದ್ದೀನಿ ನೋಡಿ ನೀಟಾಗಿ ಕಟ್ ಮಾಡಿಸಿದ್ದೀನಿ ಒಳ್ಳೆಯ ಎಳೆ ಕೈಮಾ ಮಾಂಸ ಇದನ್ನು ಇದಕ್ಕೆ ಹಾಕೋದು ಇ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಒನ್ ಮೋರ್ ಅಂತ ತಿನ್ಸೋದು ರಾಹುಲ ನಾವು ಒಂದು ರುಬ್ಕೊಂಬಂದಿದ್ವಿ ನಾವು ಮಸಾಲೆ ತಗೊಂಡ್ಕೊಂಡು ಬಾರಪ್ಪ ಬಿಹಾರ್ಗೆ ಹೋಗಿ ಊರಿಗೆ ಹೋಗಿದ್ದಲ್ಲಪ್ಪ ರಾವು ಏನೇನು ಬಂದಪ್ಪ ಇದನ್ನು ಹಾಕ್ತಾ ಹೇಳಪ್ಪ ಮಾತಾಡೋ ಪರವಾಗಿಲ್ಲ ಹಿಂಗೆ ಹಾಕೋ ಕ್ಯಾಮ್ರಾ ತೋರಿಸ್ಕೊಂಡು ಹಾಕಲ್ಲೋ ಗೋಬಿ ಹಿಂಗೆ ಐತಾ ಹಿಂಗೆ ಹಾಕ್ಬೇಕು ಆಯಿತಾ ಒಳ್ಳೆ ಹುಡುಗ ಒಂದು ಸ್ವಲ್ಪ ನೀರು ತೊಗೊಬಿಟ್ಟು ಹಂಗೆ ಸ್ವಲ್ಪ ಕನ್ನಡ ಮಾತಾಡೋಕ್ಕೆ ಭಯ ಪಡ್ತಾನೆ ಮಾತಾಡಿಸ್ತೀನಿ ನೋಡಿ ಹೆಂಗೆ ಮಾತಾಡ್ತಾನೆ ನೋಡಿ ಈಗ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಡೈಲಿ ಅರ್ಧ ಅರ್ಧ ಗಂಟೆ ಕ್ಲಾಸು ಕನ್ನಡ ಎಲ್ಲಾನು ಟ್ರೈನಿಂಗೆ ಒಂದು ಹತ್ತು ನಿಮಿಷ ಬೇಯಬೇಕು ಆಮೇಲೆ ನಮ್ಮದು ಎಳೆಯೇ ಕೈಮಾ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಮುಕ್ಕಾಲು ಪ್ರಮಾಣದಲ್ಲಿ ಕೈಮ ಬೆಂದಿದೆ ಇದಕ್ಕೆ ಇವಾಗ ಒಂದು ಕಪ್ಪಲ್ಲಿ ರವೆ ತೊಗೊಂಡ್ವಿ ಮೂರು ಕಪ್ ನೀರು ಹಾಕಬೇಕು ಇದನ್ನು ನಮ್ಮ ಸ್ನೇಹಿತರೊಬ್ಬರು ನಾಯ್ಡು ಅಂತಿದ್ರು ಅವರು ಮನೇಲಿ ಎಕ್ಸ್ಟ್ರಾಡಿನರಿಯಾಗಿ ಮಾಡೋರು ಅವರ ನೆನಪಿಗಾಗಿ ಇವತ್ತು ಮಾಡಿ ನಿಮಗೆಲ್ಲ ತಿನ್ನಿಸ್ತಾ ತಿನ್ನಿಸ್ತಾಯಿದ್ದೀನಿ ಇದು ಮಾಡಿದ್ದು ನೋಡಿದ್ದು ಇಪ್ಪತ್ತು ವರ್ಷ ಆಗಿತ್ತು ಇವತ್ತು ಮಾಡ್ತಾಯಿದ್ದೀನಿ ಅವರ ಮಗ ನನಗೆ ತುಂಬ ಬೇಕಾದವರು ಭಾನುಮಾನವರಾಯಿದ್ದರೆ ಅವ್ರು ಮನೆ ಹೊಡೋಗ್ತಾಯಿದ್ದೆ ಒಳ್ಳೊಳ್ಳೆ ಅಡುಗೆ ಮಾಡೋರು ಖುಷಿಯಾಗಿ ತಿಂತಾಯಿದ್ವಿ ಖುಷಿಯಾಗಿ ಬರ್ತಾಯಿದ್ವಿ ಇದು ಇಪ್ಪತ್ತು ವರ್ಷದ ಸಬಿ ನೆನಪು ಇವಾಗ ನೋಡಿ ಚೆನ್ನಾಗಿ ಕಾದಿದೆ ನೀರು ಬಿಸಿನೀರನ್ನ ಮೂರು ಕಪ್ಪು ನೀರನ್ನು ಇದಕ್ಕೆ ಹಾಕೋದು ಒಂದು ಎರಡಾಗದೆ ಎರಡಾಗ್ದೇ ಮೂರು ಯಾಕಂದರೆ ನೀರು ಜಾಸ್ತಿ ಹಾಕಿದ್ರೆ ಉಪ್ಪಿಟ್ಟು ತುಂಬ ರುಚಿ ಬರುತ್ತದೆ ಇದು ಮರಳಿತಾ ಇರ್ಬೇಕು ರವೆ ಬಿಡ್ತಾ ಇರ್ಬೇಕು ಕಲಸಿ ಇರಬೇಕು ಎಳೆ ಕಾವಲಿಟ್ಕೊಂಡು ಇದ್ರೆ ಹತ್ತು ನಿಮಿಷದಲ್ಲಿ ಉಪ್ಪಿಟ್ಟು ರೆಡಿ ಭಾನುವಾರ ಬಾಡುಟಕ್ಕೆ ಮಾಡಿ ಖುಷಿಯಾಗಿ ತಿಂದು ಚಂದ್ರುನ ಹೇಳಿ ಹೆಂಗಿತ್ತು ಚಂದ್ರು ಒನ್ ಮೋರ್ ಅನ್ಬೇಕು ಅಂತ ಬೇಕಾದ್ರೆ ಇದನ್ನೇ ಚಿಕನ್ ಕೈಮಾ ಸಿಗುತ್ತೆ ಹಾಕ್ಕೊಳ್ಳಿ ಖುಷಿಯಾಗಿ ಮಾಡ್ಕೊಳ್ಳಿ ಬಿರಿಯಾನಿಗಾಗಲಿ ಈ ಉಪ್ಪಿಟ್ಟಿಗಾಗಲಿ ಆಮೇಲೆ ಯಾವುದೇ ಅನ್ನ ನೀರು ನೀವು ಯಾವಾಗಲೂ ಅನ್ನಕ್ಕೆ ನೀರು ಕಮ್ಮಿ ಆಗಿಬಿಟ್ಟಿರ್ತಿ ಅಂದ್ಕೊಂಡ್ರೆ ತಣ್ಣೀರು ಮಾತ್ರ ಹಾಕ್ಬೇಡಿ ಅದ್ರ ಬದಲು ನೀವು ಎನಿ ಟೈಮ್ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿ ಸಿಕ್ಕೊಡಿ ಬೇಕಾ ಖಾಲಿ ಆಯಿತು ಒಂದು ಚೂರು ಬಿಡಿ ಕಲಿಸ್ಕೊಡಿ ಬಿರಿಯಾನಿಗೋಸ್ತೀ ನೀರು ಒಂದೊಂದ್ರಲ್ಲಿ ಒಂದು ಮುಕ್ಕಾಲು ಕೇಳುತ್ತೆ ಒಂದೊಂದಕ್ಕೆ ಒಂದು ಕಾಲು ಕೇಳುತ್ತೆ ಅದರಿಂದ ನೀರು ಯಾವಾಗಲೂ ಪಕ್ಕದಲ್ಲಿ ಬಿಸ್ನೀರು ಇರಬೇಕು ಕಮ್ಮಿ ಇತ್ತು ಸ್ವಲ್ಪ ಹಾಕ್ಕೋಬೋದು ಜಾಸ್ತಿ ಆದರೆ ಏನಾಗಲ್ಲ ಉಪ್ಪಿಟ್ಟಿಗೆಲ್ಲ ಅಷ್ಟೇ ಸುತ್ತ ಪ್ರಮಾಣ ಪಕ್ಕ ಇದ್ದರೆ ಬಿರಿಯಾನಿ ಸಮ ಘಮ ಘಮ ಅಂತ ಸಮ ಒಳ್ಳೆ ರುಚಿಯಾಗಿ ಸಿಗುತ್ತೆ ಈಗ ನೋಡಿ ಚೆನ್ನಾಗಿ ರವೆ ನೀರು ಮರಳಿದೆ ಈಗ ರವೆ ಬಿಡೋದೆ ಆಹಾ ಒಂದು ಕಪ್ಪು ರವೆ ಹಾಕುವುದು ಈಗ ಇದನ್ನು ಸುತ್ತಳತೆಯಿಂದ ತಿರುಗಿಸಿಕೊಳ್ಳಬೇಕು ನೋಡಿ ಬಿರಿಯಾನಿ ಥರ ಕಾಣ್ತಾ ಇದೆ ಇದು ಉಪ್ಪಿಟ್ಟು ರವೆ ಉಪ್ಪಿಟ್ಟು ಆಹಾ ಕೆಮ್ಮಂಗೆ ಇಲ್ಲ ಈಗ ನೋಡಿ ಸ್ವಲ್ಪ ಕೊತ್ಮಿರಿ ಉದುರಿಸೋದೆ ನಿಂಬೆಣ್ಣು ರಸ ಬಿಡ್ತಾ ಇರೋದೆ ಕೈಮಾ ಉಪ್ಪಿಟ್ಟು ನೋಡಿ ಈಗ ಚೆನ್ನಾಗಿ ಇದೆ ಒಂದು ಐದು ನಿಮಿಷ ಒಂದು ಎಳೆಯ ಸಿಮ್ಮಲ್ಲಿ ಇಟ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಮಾಡಿ ಓಪನ್ ಮಾಡಿ ತಿಂದರೆ ಮ ಪ ಸವಿಯಲು ರೆಡಿಯಾಗ್ತಾಯಿದೆ ಉಪ್ಪಿಟ್ಟು ಕೈಮಾ ಹೆಂಗಿರುತ್ತೆ ಗೊತ್ತಾ ನೋಡಿ ಈಗ ನೋಡಿ ನೋಡಿ ಎಷ್ಟು ಸಿಂಕ್ ಆಗಿದೆ ಇನ್ನು ಎರಡು ಐದರಿಂದ ಎಂಟು ನಿಮಿಷದಲ್ಲಿ ರೆಡಿ ಆಗುತ್ತೆ ಸ್ವಲ್ಪ ನಮ್ಮ ನಿಂಬೆ ರಸವನ್ನು ಸ್ವಲ್ಪ ಇದರ ಮೇಲೆ ಪ್ರೋಕ್ಷಣೆ ಮಾಡಿ ಒಂದು ನಿಂಬೆಹಣ್ಣನ್ನು ಹಾಂ ಮುಂಚೆನೇ ಹಾಕ್ಬಿಟ್ರೆ ಕೈ ಬರುತ್ತೆ ಈಗ ಈಗೆಲ್ಲ ಉಪ್ಪಿಟ್ಟು ರೆಡಿಯಾಗಿದೆ ಕೈ ಮಾವು ಉಪ್ಪಿಟ್ಟು ಐದು ನಿಮಿಷ ಕ್ಲೋಸ್ ಮಾಡೋದು ಬಿರಿಯಾನಿ ಥರ ದಮ್ಮು ಹಾಕಿದ್ದೀನಿ ಎರಡು ನಿಮಿಷ ಮಾಡಿ ಖುಷಿ ಆಗ್ತೀನಿ ಈಗ ಕೈ ಮಾವು ಉಪ್ಪಿಟ್ಟು ರೆಡಿಯಾಗಿದೆ ಒಂದು ರೌಂಡ್ ತಿರುಗಿಸೋಣ ನೋಡಿ ಹತ್ತು ನಿಮಿಷ ಬಿಟ್ಟೆ ಹೆಂಗೆ ಬೆಂದಿದೆ ಹಾಂ ಈಗ ಒನ್ ಮೋರ್ ಅಂದ ಬೋಲ್ಗೆ ಹಾಕ್ತೀನಿ ಖುಷಿಯಾಗಿ ಕೊಡ್ತೀನಿ ಕೈಮಾ ಉಪ್ಪಿಟ್ಟು ಎಷ್ಟು ಚೆನ್ನಾಗಿದೆ ತಿನ್ನಿ ಖುಷಿಯಾಗಿ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟೆ ಇವತ್ತು ಮಾಡಿದ್ದೀನಿ ಸ್ಪೆಷಲ್ ಕೈಮಾ ನಮ್ಮ ಅವ್ರಿಗೋಸ್ಕರ ಕೈಮಾ ಉಪ್ಪಿಟ್ಟು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ನೋಡಿದ್ದೀರಾ ಇವತ್ತು ನಾನು ಮಾಡಿದ್ದೀನಿ ಕೈಮಾ ಉಪ್ಪಿಟ್ಟು ನೋಡ್ಕೊಳ್ಳಿ ಖುಷಿಯಾಗಿ ನಾನು ಮಾಡಿದ್ದೀನಿ ನೋಡಿ ಕೈಮಾ ಹೂವು ಹೂವು ಥರ ಇದೆ ಎಷ್ಟು ಸಾಫ್ಟಾಗಿದೆ ಅಂದರೆ ಹಾಂ ಇದು ಕೈಮಾ ನೀಟಾಗಿ ರವೆ ಬೆಂದಿದೆ ರುಚಿ ಅಂದರೂ ಎರಡನೇ ಬೆಳಿ ಕೈಮ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೆ ಆ ಲೆವೆಲ್ಗೆ ರುಚಿ ಇದೆ ನಾವು ಮಾಡಿದವ್ರಿಗೆ ಗೊತ್ತಾಗಬೇಕು ಅದು ಸಂತೋಷ ಬರಬೇಕು ನಿಮಗೆ ತೋರ್ಸಿದ್ಮೇಲೆ ಪ್ರೀತಿಯಿಂದ ಮಾಡಿದ್ದೀನಿ ಬೇಗ ಮಾಡಿ ಬೇಗ ಕಲ್ತ್ಕೊಳ್ಳಿ ಒನ್ ಮೋರ್ ಅಂದ್ಕೊಳ್ಳಿ ಹೋಗಿ ಬರುವೇನು